ಕನ್ನಡವು ನಮ್ಮ ಹೆಮ್ಮೆಯ ತಾಯಿ ನುಡಿ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವು ಎಲ್ಲರ ಸ್ವತ್ತಾಗಲಿ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಡಿ ಎನ್ ಶಂಕರ್ ಭಟ್. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದ ಭಾಷಾ ವಿಜ್ಞಾನಿಗಳು. ನಾನು ಅವರ ಮಗಳು ಮಾಲತಿ ಭಟ್. ಇವತ್ತು ಡಿ ಎನ್ ಶಂಕರ್ ಭಟ್ಟರವರು ಕನ್ನಡ ಬರಹಗಳಲ್ಲಿ ಕರ್ಣದ ಹಾವಳಿ ಎಂಬ ವಿಷಯದ ಕುರಿತು ಮಾತನಾಡುತ್ತಾರೆ. ಕನ್ನಡ ಬರಹಗಳಲ್ಲಿ ಇತ್ತೀಚೆಗೆ ಸಂಸ್ಕೃತದ ಕರ್ಣ ಎಂಬ ಪದದ ಬಳಕೆ ತುಂಬ ಹೆಚ್ಚಾಗುತ್ತಿದೆ. ಅದನ್ನು ಬಳಸುವವರು ನಿಜಕ್ಕೂ ಅದು ಬೇಕೇ ಇಲ್ಲವೇ ಬೇಡವೇ ಎಂಬುದನ್ನು ಗಮನಿಸುವುದೇ ಇಲ್ಲ. ಕನ್ನಡ ಬರಹಗಳಲ್ಲಿ ಇತ್ತೀಚೆಗೆ ಸಂಸ್ಕೃತದ ಕರ್ಣ ಎಂಬ ಪದದ ಬಳಕೆ ತುಂಬ ಹೆಚ್ಚಾಗುತ್ತಿದೆ. ಅದನ್ನು ಬಳಸುವವರು ನಿಜಕ್ಕೂ ಅದು ಬೇಕೇ ಇಲ್ಲವೇ ಬೇಡವೇ ಎಂಬುದನ್ನು ಗಮನಿಸುವುದೇ ಇಲ್ಲ. ಹಲವೆಡೆಗಳಲ್ಲಿ ಅದಕ್ಕೆ ಬದಲು ಕನ್ನಡದ್ದೇ ಆದ ಇಸು ಎಂಬ ಪ್ರತ್ಯಯವನ್ನು ಬಳಸುವುದೇ ಕನ್ನಡ ಮಟ್ಟಿಗೆ ಒಳ್ಳೆಯದು. ಯಾಕೆಂದರೆ ಕರ್ಣ ಎಂಬ ಪದದ ಬಳಕೆಯಿಂದಾಗಿ ಮೂಡುವ ಹಲವು ಬಗೆಯ ಗೊಂದಲಗಳು ಇಸು ಎಂಬ ಪ್ರತ್ಯಯ ಬಳಕೆಯಲ್ಲಿ ಕಾಣಿಸುವುದಿಲ್ಲ. ಇದಲ್ಲದೆ ಕನ್ನಡದ್ದೇ ಆದ ಇಸು ಎಂಬ ಪ್ರತ್ಯಯದ ಬಳಕೆಯೇ ಹಿಂದಿರುವ ನಿಯಮಗಳು ಎಲ್ಲ ಕನ್ನಡಿಗರಿಗೂ ತಿಳಿದಿರುತ್ತವೆ. ಹಾಗಾಗಿ ಕರ್ಣ ಎಂಬ ಪದದ ಬಳಕೆ ಹಾಗೆ ಹೊಸ ನಿಯಮಗಳನ್ನು ಅವರು ಕಲಿಯಬೇಕಾಗುವುದಿಲ್ಲ. ಸಂಸ್ಕೃತ ಎರವಲುಗಳೊಂದಿಗೆ ಮಾತ್ರವಲ್ಲದೆ ಇಂಗ್ಲಿಷ್, ಪರ್ಷಿಯನ್ ಮೊದಲಾದ ಬೇರೆ ಎರವಲು ಪದಗಳೊಂದಿಗೆ ಮತ್ತು ಕನ್ನಡವೇ ಆದ ಪದಗಳೊಂದಿಗೂ ಈ ಕರ್ಣ ಎಂಬುದನ್ನು ಬಳಸಲಾಗುತ್ತದೆ. ಸಬಲೀಕರಣ, ಉದಾರೀಕರಣ, ಪ್ರಮಾಣೀಕರಣ ಎಂಬ ಪದಗಳ ಹಾಗೆ ಡಿಜಿಟಲೀಕರಣ, ಅಯಾನೀಕರಣ, ಖಾಸಗೀಕರಣ, ದಾಖಲೀಕರಣ ಎಂಬಂತಹ ಪದಗಳನ್ನು ಉಂಟು ಮಾಡಲಾಗಿದೆ. ಕನ್ನಡದ ಹಸಿರು ಪದದಿಂದ ಹಸಿರೀಕರಣ, ಅಗಲ ಪದದಿಂದ ಅಗಲೀಕರಣ, ಕೈಗಾರಿಕೆ ಪದದಿಂದ ಕೈಗಾರಿಕೀಕರಣ ಎಂಬಂತಹ ಪದಗಳನ್ನು ಉಂಟು ಮಾಡಲಾಗಿದೆ. ಇಂತಹ ಹಲವು ಕಡೆಗಳಲ್ಲಿ ಸಬಲಿಸು, ಪ್ರಮಾಣಿಸು, ಡಿಜಿಟಲಿಸು, ಅಯಾನಿಸು, ದಾಖಲಿಸು, ಹಸಿರಿಸು, ಅಗಲಿಸು ಎಂಬಂತಹ ಪದಗಳನ್ನು ಮತ್ತು ಅವುಗಳ ನಾಮರೂಪಗಳಾದ ಪ್ರಮಾಣಿಸುವಿಕೆ, ದಾಖಲಿಸುವಿಕೆ, ಅಯಾನಿಸುವಿಕೆ, ಹಸಿರಿಸುವಿಕೆ ಎಂಬಂತಹ ಪದಗಳನ್ನು ಕನ್ನಡದಲ್ಲೇನೆ ಉಂಟು ಮಾಡಲು ಬರುತ್ತದೆ. ಕರ್ಣ ಎಂಬುದನ್ನು ಬಳಸುವವರಲ್ಲಿ ಹಲವರಿಗೆ ಅದರೊಂದಿಗೆ ಬರುವ ನಾಮಪದದಲ್ಲಿ ಎಂತಹ ಮಾರ್ಪಾಡುಗಳನ್ನೆಲ್ಲ ಮಾಡಬೇಕು ಎಂಬ ವಿಷಯದಲ್ಲೂ ಗೊಂದಲಗಳಿವೆ. ಕೆಲವರು ಆಧುನಿಕೀಕರಣ, ಜಾಗತಿಕೀಕರಣ, ಯಾಂತ್ರಿಕೀಕರಣ ಎಂದು ಬರೆದರೆ ಬೇರೆ ಕೆಲವರು ಆಧುನೀಕರಣ, ಜಾಗತೀಕರಣ, ಯಾಂತ್ರೀಕರಣ ಎಂಬುದಾಗಿ ಬರೆಯುತ್ತಾರೆ. ಸಾಮಾಜೀಕರಣವೂ ಇದೆ, ಸಮಾಜೀಕರಣವೂ ಇದೆ, ಸಾದೃಶೀಕರಣವೂ ಇದೆ, ತುರ್ತುಕರಣವೂ ಇದೆ. ಕರ್ಣ ಪದವನ್ನು ಬಳಸುವವರು ಆ ಪದಗಳಿಂದ ಕ್ರಿಯಾಪದಗಳನ್ನು ಉಂಟು ಮಾಡಬೇಕಿದ್ದಲ್ಲಿ ಕನ್ನಡದ ಇಸು ಪ್ರತ್ಯಯವನ್ನು ಬಳಸಲೇಬೇಕಾಗುತ್ತದೆ. ಸಬಲೀಕರಣ, ದಾಖಲೀಕರಣ, ಡಿಜಿಟಲೀಕರಣ ಎಂಬಂತಹ ಪದಗಳನ್ನು ಬಳಸುವವರು ಅವುಗಳಿಂದ ಕ್ರಿಯಾಪದವನ್ನು ಪಡೆಯಬೇಕಿದ್ದಲ್ಲಿ ಸಬಲೀಕರಿಸು, ದಾಖಲೀಕರಿಸು, ಡಿಜಿಟಲೀಕರಿಸು ಎಂಬುದಾಗಿ ಇಸು ಪ್ರತ್ಯಯವನ್ನು ಸೇರಿಸಿಯೇ ಹೇಳಬೇಕಾಗುತ್ತದೆ. ಇದಕ್ಕೆ ಬದಲು ಸಬಲಿಸು, ದಾಖಲಿಸು, ಡಿಜಿಲಿಸು ಎಂದಷ್ಟೇ ಹೇಳಿದರೆ ಸಾಕಾಗುವುದಿಲ್ಲವೇ? ಅವುಗಳ ನಡುವೆ ಕರ್ಣವನ್ನು ಯಾಕೆ ತಂದು ಹಾಕಬೇಕು? ಸ್ಥಿರೀಕರಣಗೊಳ್ಳು ಎಂಬುದು ಇಂತಹದೇ ಇನ್ನೊಂದು ಅನವಶ್ಯವಾದ ಕರ್ಣ ಪದವನ್ನು ಸೇರಿಸಿರುವ ಪದರೂಪ. ಸ್ಥಿರಗೊಳ್ಳು ಎಂಬುದು ಹೆಚ್ಚು ಅಡಕವಾಗಿ ಅದೇ ಅರ್ಥವನ್ನು ಕೊಡಬಲ್ಲದು. ಈ ಪದಗಳಲ್ಲಿ ಸಂಸ್ಕೃತದ ಕೃ ಧಾತುವಿನ ಬದಲು ಕನ್ನಡದ ಇಸು ಪ್ರತ್ಯಯವನ್ನು ಬಳಸಿ ಅದರ ಮೂಲಕ ಕನ್ನಡದೇ ಆದ ಪದರೂಪಗಳನ್ನು ತಯಾರಿಸಿಕೊಂಡಲ್ಲಿ ಹೇಗೆ ಈ ಪದಗಳು ಕನ್ನಡಕ್ಕೆ ಹೆಚ್ಚು ಹತ್ತಿರವಾಗಬಲ್ಲವು ಎಂಬುದನ್ನು ಕೆಳಗೆ ಕೊಟ್ಟಿರುವ ಪಟ್ಟಿಗಳಿಂದ ತಿಳಿಯಬಹುದು. ಕೃಧಾತುವಿನ ಬಳಕೆ, ಇಸು ಪ್ರತ್ಯಯದ ಬಳಕೆ, ಅಯೋಡೀಕೃತ ಅಯೋಡಿಸಿದ, ಕೇಂದ್ರೀಕೃತ ಕೇಂದ್ರಿಸಿದ, ನೈಟ್ರೀಕೃತ ನೈಟ್ರಿಸಿದ, ಗ್ರಹಣಕಾರಕ ಗ್ರಹಣಿಸುವ, ಪರಿವರ್ತನಕಾರಕ ಪರಿವರ್ತಿಸುವ, ವಿಸರ್ಜನಕಾರಕ ವಿಸರ್ಜಿಸುವ, ಕಾರ್ಬನೀಕರಣ ಕಾರ್ಬನಿಸುವಿಕೆ, ನೈಟ್ರೀಕರಣ ನೈಟ್ರಿಸುವಿಕೆ, ಪಾಲಿಮರೀಕರಣ ಪಾಲಿಮರಿಸುವಿಕೆ, ಶರಣೀಕರಿಸು ಶರಣಿಸು, ಶೂನ್ಯೀಕರಿಸು ಶೂನ್ಯಿಸು, ಫ್ಲೂರಿಡೀಕರಿಸು ಫ್ಲೂರಿಡಿಸು. ಸಂಸ್ಕೃತದ ಕೃಧಾತುವನ್ನು ಬಳಸಿದಲ್ಲಿ ಅದಕ್ಕಿರುವ ಕರಿಸು, ಕರ್ಣ, ಕಾರಕ, ಕಾರಿ, ಕೃತ ಮೊದಲಾದ ಕ್ರಿಯಾರೂಪಗಳನ್ನು ಬಳಸಬೇಕಾಗುತ್ತದೆ ಮತ್ತು ಇವಕ್ಕೆ ಸಂಬಂಧಿಸಿದ ಸಂಸ್ಕೃತದ ವ್ಯಾಕರಣ ನಿಯಮಗಳನ್ನು ವಿದ್ಯಾರ್ಥಿಗಳು ಅನವಶ್ಯಕವಾಗಿ ಕಲಿಯಬೇಕಾಗುತ್ತದೆ. ಇವನ್ನು ಸರಿಯಾಗಿ ಕಲಿಯದವರು ಈ ಪದಗಳನ್ನು ಬಳಸುವಲ್ಲಿ ಹಲವಾರು ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಇದಕ್ಕೆ ಬದಲು ಕನ್ನಡದ ಇಸು ಪ್ರತ್ಯಯವನ್ನು ಬಳಸಿದಲ್ಲಿ ಅದಕ್ಕೆ ಸಂಬಂಧಿಸಿದ ಇಸುವಿಕೆ, ಇಸುವ, ಇಸಿದ ಮೊದಲಾದ ರೂಪಗಳನ್ನು
ಅವರು ಮೊದಲಿಗೇನೆ ತಿಳಿದಿರುವ ಕಾರಣ ಈ ತೊಂದರೆ ಇಲ್ಲ ಇಂತಹ ಕಡೆಗಳಲ್ಲಿ ವಿದ್ವಾಂಸರು ಇನ್ನೂ ಒಂದು ತೊಡಕನ್ನು ಎದುರಿಸಬೇಕಾಗುತ್ತದೆ ಉದಾಹರಣೆಗೆ ಇಂಗ್ಲಿಷಿನ ಐಸ್ ಎಂಬ ಪ್ರತ್ಯಯ ಬಂದಿರುವಲ್ಲಿ ಈ ವಿದ್ವಾಂಸರು ಕರಿಸು ಎಂಬುದನ್ನು ಬಳಸುತ್ತಾರೆ ಪೋಲರೈಸ್ ಧ್ರುವೀಕರಿಸು ಅನೋಡೈಸ್ ಅನೋಡೀಕರಿಸು ಆದರೆ ಇಂಗ್ಲಿಷಿನ ಐಸ್ ಎಂಬುದಕ್ಕಿರುವ ಮಾಡುವಿಕೆ ಮತ್ತು ಆಗುವಿಕೆ ಎಂಬ ಎರಡು ಅರ್ಥಗಳನ್ನು ಅರ್ಥಗಳಲ್ಲಿ ಒಂದನ್ನು ಮಾತ್ರ ಈ ಪದಗಳು ತಿಳಿಸಬಲ್ಲವು ಇದಕ್ಕೆ ಬದಲು ಇಸು ಎಂಬುದನ್ನಷ್ಟೇ ಬಳಸಿದರೆ ಆ ಎರಡು ಅರ್ಥಗಳನ್ನು ತಿಳಿಸಲು ಬರುತ್ತದೆ ಯಾಕೆಂದರೆ ಕರ್ಣ ಎಂಬುದಕ್ಕೆ ಆಗುವಿಕೆ ಎಂಬ ಅರ್ಥ ಸಿಗಲಾರದು ಆದರೆ ಇಸು ಎಂಬುದಕ್ಕೆ ಎಂಬುದನ್ನು ಬಳಸಿರುವ ಅನೋಡಿಸು ಅಲ್ಯುಮಿನಿಸು ಎಂಬುವಕ್ಕೆ ಆಗುವಿಕೆಯ ಅರ್ಥ ತಿಳಿಯಬಲ್ಲದು ಪಾರಿಭಾಷಿಕ ಪದಗಳನ್ನು ಉಂಟು ಮಾಡುವಲ್ಲಿ ಆತ್ಮಕ ಎಂಬುದನ್ನು ಬಳಸುವುದು ಇಂತಹದೇ ಒಂದು ಬೇಕಿಲ್ಲದ ಚಾಳಿ ಉದಾಹರಣೆಗೆ ಕೆ ಪಿ ಆಚಾರ್ಯ ಅವರ ಇಂಗ್ಲಿಷ್ ಕನ್ನಡ ಭಾಷಾ ವಿಜ್ಞಾನ ಪದಕೋಶದಲ್ಲಿ ಈ ರೀತಿ ಆತ್ಮಕ ಎಂಬುದನ್ನು ಬಳಸಿರುವ 250ಕ್ಕಿಂತಲೂ ಹೆಚ್ಚು ಅಂದರೆ ಸುಮಾರು 113 ಪದಗಳಿವೆ ಇವುಗಳಲ್ಲಿ ಹೆಚ್ಚಿನವುಗಳಲ್ಲಿಯೂ ಆತ್ಮಕ ಎಂಬುದನ್ನು ಬಳಸಬೇಕಾಗಿಯೇ ಇಲ್ಲ ಉದಾಹರಣೆಗೆ ಕೆಳಗೆ ಕೊಟ್ಟಿರುವ ಪಟ್ಟಿಯನ್ನು ಗಮನಿಸಬಹುದು ಕ್ರಿಯಾತ್ಮಕ ವಿಶೇಷಣ ಕ್ರಿಯಾ ವಿಶೇಷಣ ಉದ್ದೇಶಾತ್ಮಕ ವಿಭಕ್ತಿ ಉದ್ದೇಶ ವಿಭಕ್ತಿ ಆಕೃತಿಕಾತ್ಮಕ ರಚನೆ ಆಕೃತಿಮ ರಚನೆ ಧ್ವನ್ಯಾತ್ಮಕ ರಚನೆ ಧ್ವನಿ ರಚನೆ ಪ್ರೇರಣಾತ್ಮಕ ವಾಕ್ಯ ಪ್ರೇರಣ ವಾಕ್ಯ ನಿಷೇಧಾತ್ಮಕ ವಾಕ್ಯ ನಿಷೇಧ ವಾಕ್ಯ ಧ್ವನ್ಯಾತ್ಮಕ ವರ್ಗ ಧ್ವನಿ ವರ್ಗ ವಾಕ್ಯಾತ್ಮಕ ಘಟಕ ವಾಕ್ಯ ಘಟಕ ವಿಶಿಷ್ಟಾತ್ಮಕ ನಿಯಮ ವಿಶಿಷ್ಟ ನಿಯಮ ವಿಜ್ಞಾನ ಪದಗಳು ಸಿಕ್ಕಲಾಗಿದಷ್ಟು ಒಳ್ಳೆಯದು ನಮ್ಮ ಮನಸ್ಸಿಗೆ ಈ ಪದಗಳನ್ನು ಉಂಟು ಮಾಡಿರುವ ವಿದ್ವಾಂಸರಲ್ಲಿರುವ ಹಾಗೆ ಕಾಣಿಸುತ್ತದೆ ಇದಲ್ಲದೆ ತಮ್ಮ ಬರಹಗಳಲ್ಲಿ ಎಲ್ಲರಿಗೂ ಗೊತ್ತಾಗುವ ಕನ್ನಡವೇ ಆದ ಪದಗಳನ್ನು ಬಳಸುವ ಬದಲು ಸಂಸ್ಕೃತದ ಎರವಲುಗಳನ್ನು ತಂದು ತುಂಬಿಸಿದರೆ ಅವುಗಳ ಮಟ್ಟ ಮೇಲೆ ಇರುತ್ತದೆ ಎಂದು ಕೆಲವರು ತಿಳಿದ ಹಾಗಿದೆ ಆದರೆ ಹಲವು ಮಂದಿ ಹೀಗೆ ಮಾಡುವಲ್ಲಿ ಹಲವು ಬಗೆಯ ತಪ್ಪುಗಳನ್ನು ಮಾಡಿ ನಗುವಿಗೆ ಎಡೆ ಮಾಡಿಕೊಳ್ಳುತ್ತಾರೆ ಕಾರಣ ಎಂಬ ಪದದ ಬದಲು ಹಲವು ಮಂದಿ ಸಕಾರಣ ಎಂಬ ಪದವನ್ನು ಬಳಸುತ್ತಾರೆ ಆದರೆ ಇವೆರಡರ ನಡುವೆ ಅರ್ಥದಲ್ಲಿ ವ್ಯತ್ಯಾಸವಿದೆ ಎಂಬುದನ್ನು ಅವರು ಗಮನಿಸುವುದಿಲ್ಲ ಸಕಾರಣ ಎಂಬುದಕ್ಕೆ ಕಾರಣವಿರುವ ಎಂಬ ಅರ್ಥವಿದೆ ಇದನ್ನು ಗಮನಿಸಿದ ಕೆಲವರು ವರಹಗಳಲ್ಲಿ ಸಕಾರಣವಿಲ್ಲದೆ ಸಕಾರಣ ನೀಡದೆ ಸಕಾರಣಗಳಿರಲಿಲ್ಲ ಎಂಬಂತಹ ಬಳಕೆಗಳನ್ನು ಕಾಣಬಹುದು ಆದರೆ ಇಂಥದೇ ಬಳಕೆ ಮುಂದುವರೆದರೆ ಸಕಾರಣ ಎಂಬುದಕ್ಕೆ ಕನ್ನಡದಲ್ಲಿ ಬರೆಯ ಕಾರಣ ಎಂಬುದರ ಅರ್ಥವೇ ಇರುವಂತಹ ರೀತಿ ಇಹಲೋಕ ಮತ್ತು ಪರಲೋಕ ಎಂಬ ಬೇರೆ ಎರಡು ಸಂಸ್ಕೃತ ಎರವಲುಗಳು ಬಳಕೆಯು ಇಂತಹದೇ ಅವಳ ನಿಜವಾದ ಅರ್ಥ ಏನೆಂದು ತಿಳಿದಿದ್ದರೂ ಅವುಗಳನ್ನು ಬಳಸುವ ಆಸೆ ಆತನನ್ನು ಕಚ್ಚಿದ ಹಾಗೆಯೇ ಸತ್ತು ಹೋಯಿತು ಎಂಬುದನ್ನು ಹೇಳಬೇಕಿರುವಲ್ಲಿ ಕಚ್ಚಿದ ಹಾವೇ ಇಹಲೋಕಕ್ಕೆ ಹೋಯಿತು ಎಂಬುದಾಗಿ ಬರೆದಿರುವುದನ್ನು ಕಾಣಬಹುದು ಇಹಲೋಕ ಮತ್ತು ಪರಲೋಕ ಎಂಬ ಈ ಪದಗಳ ಬದಲು ಈ ಲೋಕ ಮತ್ತು ಬೇರೆ ಲೋಕ ಎಂಬ ಎಲ್ಲರಿಗೂ ಗೊತ್ತಾಗುವ ಪದಗಳನ್ನು ಬಳಸಿದ್ದರೆ ಇಂತಹ ತಪ್ಪು ಮಾಡಿ ನಗೆಪಾಟಲಾಗುವ ಹಾಗಾಗುತ್ತಿರಲಿಲ್ಲ ದಿನಪತ್ರಿಕೆಗಳಲ್ಲಿ ತಲೆಬರಹವನ್ನು ಬರೆಯುವವರು ಇಂತಹದೇ ಕೀಳರಣಿಯಿಂದ ಬಳಲುತ್ತಿರುವ ಹಾಗೆ ಕಾಣಿಸುತ್ತದೆ ಕೆಲವು ಬರಹಗಳಲ್ಲಿ ಉದ್ದಕ್ಕೂ ನಾಯಿ ಬೆಕ್ಕು ಕೋಳಿ ಮೀನು ಎಂಬಂತಹ ಕನ್ನಡವೇ ಆದ ಪದಗಳು ಬರ್ತವೆ ಆದರೆ ತಲೆಬರದಲ್ಲಿ ಮಾತ್ರ ಶ್ವಾನ ಮಾರ್ಜಾಲ ಕುಕುಟ ಮತ್ಸ್ಯ ಎಂಬಂತಹ ಸಂಸ್ಕೃತ ಎರವಲುಗಳು ಬರುತ್ತವೆ ತಲೆಬರದಲ್ಲಿ ಎಲ್ಲರಿಗೂ ಗೊತ್ತಿರುವ ನಾಯಿ ಬೆಕ್ಕು ಮೀನು ಮೊದಲಾದ ಕನ್ನಡ ಪದಗಳು ಬಂದರೆ ದಿನಪತ್ರಿಕೆಯ ಮಟ್ಟ ಕೆಳಗಿಳಿಯಬಹುದು ಎಂಬ ಹೆದರಿಕೆ ಅವರಿಗಿರುವಂತೆ ತೋರುತ್ತದೆ ತನ್ನ ಮುದಿ ತಂದೆಯನ್ನು ಅಪ್ಪ ಎನ್ನಲು ಹಿಂಜರಿಯುವ ದೊಡ್ಡ ಅಧಿಕಾರಿಯ ಕೀಳು ಸಂಸ್ಕೃತಿ ತನ್ನ ಮುದಿ ತಂದೆಯನ್ನು ಅಪ್ಪ ಎನ್ನಲು ಹಿಂಜರಿಯುವ ಒಬ್ಬ ದೊಡ್ಡ ಅಧಿಕಾರಿಯ ಕೀಳು ಸಂಸ್ಕೃತಿ ಇದು ವೆಬ್ಸೈಟ್ dnshankarabhat.net ವೀಕ್ಷಕರಿಗೆಲ್ಲ ಧನ್ಯವಾದಗಳು ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ದಯವಿಟ್ಟು ನಮ್ಮ ಈ ಮಾಲತಿ ಭಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ ನಮಸ್ಕಾರ